ಯಾರಾದರೂ ಫೈನಾನ್ಸ್ ಮಾಡಿದರೆ ನಾನು ಬುದ್ಧ ಅಲ್ಲಿ ಜನನ ವಿಗ್ರಹ ಉಂಟಲ್ಲ ಗೊಮ್ಮಟನ ವಿಗ್ರಹ ಅದಕ್ಕಿಂತ ದೊಡ್ಡದು ಆಚಾರ್ಯ ವಿಗ್ರಹ ಪ್ರಮಾಣಬದ್ಧವಾಗಿ ನಾನು ಮಾಡಿಕೊಡಬಲ್ಲೆ ಯಾರ ಫೈನಾನ್ಸ್ ಮಾಡೋರಿದ್ದರೆ ಹೇಳಿ ಮಾಡ್ತೀನಿ ಅಂತ ಹೇಳಿದರು ಯಾರನ್ನು ಹುಡುಕೋದು ನಾನು ಕಡೆಗೆ ಹೀಗೆ ಅವರು ಅದಕ್ಕಿಂತ ಮೊದಲು ಪ್ರಾರಂಭದಲ್ಲಿ ಏನಾಯಿತು ತಂತ್ರ ಸಂಗ್ರಹ ನಾನು ಮೊದಲನೇ ಇದು ಪ್ರಕಟ ಆಗಿ ಇದನ್ನಾದಮೇಲೆ ಸುಮಾರು ಸಮಯದ ನಂತರ ಆ ಹನುಮಂತಾಚಾರ್ಯ ಉಡುಪಿಗೆ ಬಂದರು ಅವರು ಬಹಳ ದೊಡ್ಡ ಶಿಲ್ಪಿ ಕರ್ನಾಟಕ ಅವರನ್ನು ಗುರುತಿಸಲೇ ಇಲ್ಲ ಅವರು ಸಾಯೋ ತನಕ ಅವರಿಗೆ ಒಂದು ಏನೂ ಮಾಡಿಲ್ಲ ಅವರು ಯಾರ್ಯಾರು ಶಿಲ್ಪಗಳಿದ್ದಾರೆ ಅವರಿಗೆ ಮನೆಯಲ್ಲಿ ವಾಸ್ತವ್ಯಕ್ಕೆ ಕೊಟ್ಟು ಬಟ್ಟೆ ಕೊಟ್ಟು ಅಶನ ವಸನ ಹಾಕಿ ಧರ್ಮಕ್ಕೆ ಪಾಠ ಹೇಳಿಕೊಟ್ಟಿದ್ದರು ಶಿಲ್ಪವನ್ನು ಈ ನೀವು ಗೀತ ಗಾಯ ಬಥೋನೆ ಅಂತ ಸಿನಿಮಾ ಆ ಚಿತ್ರ ಮಾಡಿದ್ದು ಶಾಂತಾರಾಮ್ ಇವರ ಶಿಲ್ಪಕೃತಿಯನ್ನು ನೋಡಿ ಇವರ ಶಿಲ್ಪಕ್ಕೆ ಅವರು ಗೀತ ಗಾಯ ಪತ್ತಲೋನೆ ಅಂತ ಹೇಳಿದ್ದು ಆಮೇಲೆ ಶಾಂತಾರಾಮ್ ಸಾಯೋ ತನಕ ಇವರಿಗೆ 100 ರೂಪಾಯಿ ಕಳಿಸ್ಕೊಡ್ತಿದ್ದರು ಇವರ ಮೇಲೆ ಇವರ ಶಿಲ್ಪದ ಒಂದು ಮತ್ತು ಅದ್ಭುತ ಶಿಲ್ಪಿ ಅವರು ನಾನು ಅವರ ಎಲ್ಲ ಶಿಲ್ಪಗಳನ್ನು ನೋಡಿದ್ದೇನೆ ಅದು ಹಾಗಿದ್ದಾಗ ಇವರು ಒಂದು ಸರ್ತಿ ಅವರು ನನ್ನಂತ ಹೇಳಿದರು ಕೂಡ ಎಲ್ಲ ನನ್ನ ಶಿಲ್ಪಗಳನ್ನು ನಿಮ್ಗೆ ಕೊಟ್ಬಿಡ್ತೇನೆ ಅದು ತುಂಬ ಇದೆ ಅವರು 100+ ಕೃತಿಗಳಿವೆ ನನಗೆ ದುಡ್ಡು ಬೇಡ ಅದನ್ನು 4 ಜನ ನೋಡುವಂಥ ಒಂದು ವ್ಯವಸ್ಥೆ ಮಾಡಿ ಅಂತ ಆಗಿಲ್ಲ ನನಗೆ ಎಲ್ಲಿ ನಾನು ಎಲ್ಲಿ ಹಾಲು ಹುಡುಕೋದು ನಾನು ಎಲ್ಲಿದ್ದು ಮಾಡೋದು ಅದು ಎಲ್ಲ ಒಮ್ಮೆ ಉಡುಪಿ ಬಂದರು ಅವರು ಉಡುಪಿಗೆ ಬಂದು ಪೇಜಾರ ಸ್ವಾಮಿಗಳು ಪರ್ಯಾಯ ಅವರಿಗೆ ಬಂದು ಪೇಜಾರ ಸ್ವಾಮಿಗಳು ಹೇಳಿದ್ರು ನನಗೆ ಬನ್ನಂಜಯವ್ರನ್ನ ಕಾಣಬೇಕು ಮತ್ತು ತಂತ್ರಸಾರ ಸಂಗ್ರಹದ ಪುಸ್ತಕ ಅವ್ರಿಗೆ 25 ಪುಸ್ತಕ ಬೇಕು ಓ ನಿಮ್ಗೆ ಅದೆಲ್ಲ ವ್ಯವಸ್ಥೆ ಮಾಡುವ ಅಂತ ಬೇಜಾರು ಸ್ವಾಮಿಗಳು ಬನ್ನಂಜಿ ಅವ್ರಿಗೆ ಕಾರ್ ಕಳಿಸಿದ್ರು ನನಗೆ ಆಮೇಲೆ 25 ಪುಸ್ತಕ ಅದು ಎಷ್ಟು ಬೇಕಾದ್ರೂ ಸಿಗುತ್ತೆ ಸಿಗ್ತಿರಲಿಲ್ಲ ಅಂದ್ಕೊಂಡು ಬೇಜಾರು ಉಟ್ಕೊಂಡು ಯಾರು ತಗೋತಾರೆ ಎಲ್ಲ ಎಷ್ಟು ಬೇಕಾದರೂ ಉಂಟುಕೊಂಡು ಬಂದರು ಬಂದ ನಾನು ಬಂದೆ ಬಂದ ತಕ್ಷಣ ನೀವೇ ಬನ್ನಂಜಿ ಗೋವಿಂದ ಆಚಾರ್ಯ ಅಂತ ಕೇಳಿದ್ರೆ ಹನುಮಂತ ಆಚಾರ್ಯರು ನಾನು ಆ ಪುಸ್ತಕ ಓದಿ ಯಾರೋ ಒಬ್ಬ 80 ವರ್ಷದ ಮುಂದೆ ದಾಡಿ ಗಿಡಿ ಬಿಟ್ಟವ ಬರ್ತಂದ್ರೆ ನೀವೊಳ್ಳೆ ಹುಡುಗ ಇದ್ದಾಗಿದ್ದೀರಲ್ಲಪ್ಪ ನಾನು ಎಲ್ಲೋ ವಯಸ್ಸು ತುಂಬ ವಯಸ್ಸಾದವರು ತಲೆ ಹಣ್ಣಾದವರು ಬರ್ತಾರೆ ಅಂತ ನಾನು ಹೇಳಿದೆ ಹಣ್ಣಾಗಿದೆ ಒಳಗೆ ಹೊರಗಲ್ಲ ಅಂತ ಕಡೆಗೆ ಅವರು ಬಹಳ ಸಂತೋಷಪಟ್ಟರು ಆಮೇಲೆ ಹೇಳಿದ್ರು ನನಗೆ ಪುಸ್ತಕ ಬೇಕು ಯಾಕೆ ಅಂತ ಗೊತ್ತಾ ಅದರಲ್ಲಿ ಇರ್ತಕ್ಕ ಮಧ್ವಾಚಾರ್ಯ ಹೇಳಿರುವ ಶಿಲ್ಪಶಾಸ್ತ್ರದ ವಿವರವನ್ನೇ ನಾನು ಶಾಲೆಯಲ್ಲಿ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಮಾಡಿದ್ದೇನೆ ಮಕ್ಕಳಿಗೆ ಕಲಿಸಲಿಕ್ಕೆ ಅದೇ ಟೆಕ್ಸ್ಟ್ ಬುಕ್ ಮಾಡಿದ್ದೇನೆ ನನಗೆ ಆ ಪುಸ್ತಕದ ಪ್ರತಿಗಳು ಬೇಕು ಅಂತಂದು ಬೇರೆ ಯಾವುದೇ ಪುಸ್ತಕ ಇಲ್ಲ ಕಲಿಸಲಿಕ್ಕೆ ಅಂತ ನನಗೆ ಪುಸ್ತಕಗಳು ಸಿಗೋಲ್ಲ ಔಟ್ ಆಫ್ ಪ್ರಿಂಟ್ ಒಂದು ಪುಸ್ತಕವೂ ಇರಲಿಲ್ಲ ಅವಾಗ ಅದು ಔಟ್ ಆಫ್ ಸ್ಟಾಕ್ ಈಗ ಸಿಕ್ತಿಲ್ಲ ಅಂದರೆ ದಯವಿಟ್ಟು ಪುನರ್ಮುದ್ರಣ ಮಾಡಿ ಅದರಲ್ಲಿರೋ ಎಲ್ಲ ಚಿತ್ರಗಳನ್ನು ನಾನೇ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಅದರ ವಿಗ್ರಹ ದೇವತಾ ವಿಗ್ರಹ ಎಲ್ಲ ನಾನೇ ಮಾಡಿಕೊಡ್ತೇನೆ ನೀವು ಅದನ್ನು ಪುನರ್ಮುದ್ರಣ ಮಾಡಿ ಅಂತ ಹೇಳಿದ್ರು ನನ್ನ ದುರ್ದೈವದಿಂದ ಅವರು ಬದುಕಿರುವಾಗ ಪುನರ್ಮುದ್ರಣ ಮಾಡಲಿಕ್ಕೆ ಆಗಲಿಲ್ಲ ಅವರು ತೀರಿಕೊಂಡರು ತುಂಬ ದೊಡ್ಡ ಶಿಲ್ಪಿ ಅಂದರೆ ಒಂದು ತಮಾಷೆ ಹೇಳಬೇಕು ಅವರು ಎಷ್ಟು ಶಿಲ್ಪದಲ್ಲಿ ಅವರ ಕಾನ್ಸಂಟ್ರೇಷನ್ ನಾನು ಪೇಜಾರ ಸ್ವಾಮಿಗಳ ಹತ್ರ ಹೇಳಿದೆ ಅವ್ರ ಹತ್ರ ಅಲ್ಲಿ ಅವರು ಏನು ಮಧ್ವಾಚಾರ್ಯ ವಿಗ್ರಹ ಇತ್ತೇನೋ ಹೂದಿಯಲ್ಲಿ ವಿದ್ಯಾಪೀಠದಲ್ಲಿ ಮಾಡ್ತಾರೆ ಅವರು ಹೀಗೆ ಮಾಡಿದ್ದಾರೆ ಕಾಣ್ತ ಗೊತ್ತಿಲ್ಲ ನಾನು ನೋಡಲಿಲ್ಲ ಅಂತೂ ಮಧ್ವಾಚಾರ್ಯನ್ನು ಮಾಡುವುದಿದ್ದರೆ ಹನುಮಂತಾಚಾರ್ಯ ಹತ್ರ ಮಾಡಿಸಿ ಒಳ್ಳೆ ಶಿಲ್ಪಿ ಅಂತ ಹೇಳಿದೆ ಕರೆಸಿದರು ಕರೆಸಿ ಹನುಮಂತಾಚಾರ್ಯನ ಕರೆಸಿ ಅದು ಮಧ್ವಾಚಾರ್ಯ ಮಾಡಬೇಕು ಆಯಿತು ಮಾಡುವ ಎಷ್ಟಾಗತ್ತೆ ನಮಸ್ಕಾರ ಹೊರಟೋದ್ರು ಅವ್ರು ದುಡ್ಡಿನ ಮುಖದಿಂದ ಮಾತಾಡ್ತಾರೆ ನನಗೆ ದುಡ್ಡಿನ ಮಾತಾಡಿ ಗೊತ್ತಿಲ್ಲ ನೆಕ್ಸ್ಟ್ ಎಷ್ಟಾಗುತ್ತೆ ಅಂತ ಚಾರ್ಜ್ ಅವರು ದುಡ್ಡು ಎಷ್ಟು ಅಂತ ಕೇಳ್ತಾರೆ ಆಚಾರ್ಯ ನಾನು ಅವರು ಶಿಲ್ಪ ಮಾಡೋಲ್ಲ ಅಂದರು ನನಗೆ ದುಡ್ಡಿನ ಮುಖದಿಂದ ಮಾತಾಡೋರು ಬೇಡ ನನಗೆ ಶಿಲ್ಪದ ಮೇಲೆ ಆಸಕ್ತಿ ಇದ್ದವ್ರು ಬೇಕು ನಾನು ಧರ್ಮಕ್ಕೆ ಬೇಕಾದ್ರೆ ಮಾಡ್ತೀನಿ ಆದರೆ ಲೆಕ್ಕಾಚಾರ ಮಾಡೋರು ನನಗೆ ಬೇಡ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ದರ್ಶನ ಅವ್ರು ನನ್ನ ಹತ್ರ ಏನು ಹೇಳ್ತಾರೆ ಗೊತ್ತಾ ಮಧ್ವಾಚಾರ್ಯ ವಿಗ್ರಹ ನಾನು ಕೆತ್ತಬೇಕಾಗಿದ್ದರೆ ಸ್ವಾಮಿಗಳು ಇಬ್ಬರನ್ನು ನಮ್ಮ ಮನೆ ಕಳಿಸ್ಬೇಕು ಒಬ್ಬರು ವಾಯುಸ್ತುತಿ ಒಬ್ಬರು ಮಧು ವಿಜಯ ಪಾರಾಯಣ ಮಾಡಬೇಕು ಆಗ ನಾನು ಕೇಳ್ಬೇಕು ದುಡ್ಡಿನ ಪ್ರಶ್ನೆ ಅಲ್ಲ ಇದು ಹನುಮಂತಾಚಾರ್ಯ ನನಗೆ ಅವರ ಆ ಇಂಟ್ಯೂಷನ್ನು ಆ ಮಧ್ವಾಚಾರ್ಯ ಡಿವಿನಿಟಿ ನನಗೆ ಫೀಲ್ ಆಗಬೇಕು ಕೆತ್ತುವಾಗ ಅದಕ್ಕೆ ವಾಯುಸ್ತುತಿ ಪಾರಾಯಣ ಮಾಡೋರು ಕಳಿಸಿದ್ರೆ ಅದೆಲ್ಲ ಆಗೋದಿಲ್ಲ ದುಡ್ಡು ಎಷ್ಟಾಗ್ತದೆ ಅಂತ ಕೇಳ್ತೀನಿ ನಾನು ಮಾಡೋಲ್ಲ ಅವ್ರಿಗೆ ಹೇಳ್ತಾಕ್ಬಿಟ್ಟು ನಮ್ಮ ಜನಕ್ಕೆ ಬರೀ ಮಟೀರಿಯಲ್ಲು ಕಮರ್ಷಿಯಲ್ಲು ಮಟೀರಿಯಲಿಸ್ಟಿಕ್ ಅಪ್ರೋಚ್ ಆ ಡಿವಿನಿಟಿಯ ಕಲ್ಪನೆ ಸ್ವಾಮಿಗಳಿಗೂ ಇಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ ಕಡೆಗೆ ಅದುಮಾನ ಸ್ವಾಮಿಗಳು ಒಂದು ಮಾಡಿಸಿದರು ಅದನ್ನು ಮಧ್ವ ಸರೋವರದ ನಡುವಿನಲ್ಲಿ
ಇಟ್ಟಿದ್ದಾರೆ. ಅದು ನಡೆದಾಗ ಒಂದು ಘಟನೆಯನ್ನು ನಾನು ಹೇಳಬೇಕು, ಅತ್ಯಂತ ವಿಚಿತ್ರವಾದ ಘಟನೆ. ಮಧ್ವಾಚಾರ್ಯರನ್ನು ಅದು ಮಧ್ಯದಲ್ಲಿ ಇಡಬೇಕು, ಅದನ್ನು ಮೊದಲು ದೋಣಿಯಲ್ಲಿಟ್ಟು ಮೂರು ಸುತ್ತು ತಂದರು ಮಧ್ವ ಸರೋವರಕ್ಕೆ. ಈ ಸ್ವಾಮಿಗಳು ಸ್ನಾನ ಮಾಡುವಂಥದ್ದು ಘಟನೆ ಉಂಟಲ್ಲ, ಅಲ್ಲೇ ನಿಂತುಕೊಂಡಿದ್ದೆ ನಾನು. ಅಲ್ಲಿಂದ ದೋಣಿ ಹೊರಟದ್ದು ಮಧ್ವ, ಅಲ್ಲೇ ನಾನು ನೀರಿನಲ್ಲಿ ನಿಂತುಕೊಂಡಿದ್ದೆ ಇಷ್ಟು ನೀರನ್ನು ಒಂದು ಕಟ್ಟನ ಕೆಳಗೆ ನಿಂತಿದ್ದೆ. ನನ್ನ ಪಕ್ಕದಲ್ಲಿ ಇಡೀ ಇಡೀ ಸರೋವರದ ಸುತ್ತ ಜನ ನಿಂತಿದ್ದಾರೆ ಫುಲ್ಲು ನೋಡಲಿಕ್ಕೆ. ನಾನು ಹೀಗೆ ನೋಡಿದೆ, ಅಲ್ಲಿ ಆ ತುದಿಯಲ್ಲಿ ಆಚೆ ತುದಿಯಲ್ಲಿ ಕಾಣೀರು ಮಠದ ಕಡೆಯಿಂದ ಒಂದು ತೆಂಗಿನ ಮರ ಬಾಗಿ ಈ ಮಧ್ವ ಸರೋವರದಲ್ಲಿ ಈಗ ಅದನ್ನು ಕಡಿದಿದ್ದಾರೆ ಕಾಣುತ್ತೆ, ಕಾಣೋಲ್ಲ. ಅದು ಒಂದು ಮರ ಬಾಗಿ ಮಧ್ವ ಸರೋವರಕ್ಕೆ ಬಾಗಿಕೊಂಡು ಒಂದು ಮರ ಇತ್ತು. ಆ ಮರದಲ್ಲಿ ಒಂದು ಗರುಡ ಬಂದು ಕೂತಿತ್ತು. ನನಗೆ ಕುತೂಹಲ ಗರುಡ ಬಂದ, ಯಾಕೆಂದರೆ ಮಕರ ಸಂಕ್ರಮಣ ದಿವಸ ರಥಕ್ಕೆ ಸುತ್ತು ಬರೋದು ಗೊತ್ತು ಇರಲಿಲ್ಲ. ಇವರು ಮಧ್ವಾಚಾರ್ಯರು ಇಲ್ಲಿ ಪ್ರತಿಷ್ಠೆಗೆ ಗರುಡ ಬಂದಿದ್ದಾರೆ, ಏನು ಮಾಡ್ತಾರೆ ನೋಡುವ. ನಾನು ಗರುಡನನ್ನೇ ನೋಡ್ತಾ ಕೂತೆ. ಮೂರು ಸುತ್ತು ದೋಣಿಯಲ್ಲಿ ಮಧ್ವಾಚಾರ್ಯನ ಆ ಸರೋವರದಲ್ಲಿ ಮೂರು ಸುತ್ತು ತಂದರು. ಮೂರು ಸುತ್ತರುವಾಗ ಮೂರು ಸುತ್ತು ಮೇಲಿನಿಂದ ಗರುಡ ಸುತ್ತು ಬಂತ. ಆಚಾರ ದೋಣಿಯಲ್ಲಿ ಹೇಗೆ ಬರ್ತದೆ ಅದೇ ಮೇಲಿನ ತಲೆಯ ಮೇಲೆ ಹಾಗೆ ಅದು ಒಂಥರ ಪ್ರೊಟೆಕ್ಷನ್ ಕೊಡೋ ಹಾಗೆ ಕೊಡೆ ಹಿಡ್ಕೊಂಡು ಬಂದ ಹಾಗೆ ಮೂರು ಸುತ್ತು ಆ ಗಾಯದ್ದು ಸುತ್ತು ಬಂತು. ನನಗೆ ತುಂಬ ಕ್ಯೂರಿಯಾಸಿಟಿ, ಅದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು. ಆಮೇಲೆ ಆ ದೋಣಿಯನ್ನು ತಂದು ನಿಲ್ಲಿಸಿದರು. ಇನ್ನು ಅದನ್ನು ಒಳಗೆ ಕರ್ಕೊಂಡು ಹೋಗಬೇಕು ಮಧ್ಯದ ಗುಂಡಕ್ಕೆ. ಅಲ್ಲಿ ನಿಲ್ಲಿಸಿದ್ದೇನೆಂದರೆ ನಾನು ನಿಂತಲ್ಲಿ ಆ ಗೋಣಿ ನಿಂತಿದೆ, ನನ್ನ ಕೈ ಅಳತೆಯಲ್ಲಿದೆ. ಗರುಡ ಕೆಳಗೆ ಬಂದು ನಾನು ನಿಜವಾಗಿ ನಾನು ಹೀಗೆ ಹಾರಿ ಕೈ ಹಾಕಿದರೆ ಅದರ ಕಾಲು ಸಿಗುತ್ತೆ ನನಗೆ ಅಷ್ಟು ತಗ್ಗಿನಲ್ಲಿ. ಮಧ್ವಾಚಾರ್ಯ ವಿಗ್ರಹಕ್ಕೆ ಮೂರು ಪ್ರದಕ್ಷಿಣೆ ಬಂತು, ಬಂದು ಹೊರಟೋಯ್ತು. ನನಗೆ ತಡೀಲಿಕ್ಕಾಗಿದೆ, ಅದರಿಂದ ತಡೀಲಿಕ್ಕಾಗದೆ ನಾನೇ ನೋಡಿದ್ರೆ ಆಗಲ್ಲ ಅಂತಲ್ಲ ಅಂದರೆ ಅಕ್ಕಪಕ್ಕ ನಡೆದವರಿಗೆ ಯಾರಿಗೂ ಕಳ್ಳೇ ಇಲ್ಲವಂತೆ ನಾ ಏನು ಮಾಡಬೇಕು ಹೇಳಿ. ಅಯ್ಯೋ ಎಲ್ಲಿ ನಮ್ಗೆ ಕಳ್ಳೇ ಇಲ್ಲ ಅಂದರು. ಹಾಗಾದ್ರೆ ಇದು ಈಗ ಸಾಕ್ಷಿ ಏನಿಲ್ಲ ಅದಕ್ಕೆ. ನನಗೊಬ್ಬರಿಗೆ ಆದ ದರ್ಶನ ಯಾರ ಹತ್ರ ಕೇಳಿದ್ರು ಹೌದಾ ಗರುಡ ಬಂದಿತ್ತ ನಮ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದರಿಂದ ಅದಕ್ಕೆ ಇನ್ನೊಂದು ವಿಟ್ನೆಸ್ ಇಲ್ಲ, ಅದರಿಂದ ಏನು ನನಗೆ ಸಾಕ್ಷಿ ಕೊಡ್ಲಿಕ್ಕೆ ಗೊತ್ತಿಲ್ಲ. ಬಟ್ ನಾನು ಕಂಡದ್ದಂತೂ ಹೌದು. ಹೀಗೆ ವಿಚಿತ್ರ, ಅತ್ಯಂತ ವಿಚಿತ್ರವಾದ ಕೃಷ್ಣ ಮಠದ ಕೃಷ್ಣನ ಲೀಲೆ ಅತ್ಯದ್ಭುತ, ಆಚಾರ್ಯರ ಲೀಲೆ ಅತ್ಯದ್ಭುತ. ಆಚಾರ್ಯರು ಅದು ಒಂದು ಶಿಲ್ಪ, ಅದು ಐಕನೋಗ್ರಫಿ, ವಾಸ್ತುಶಿಲ್ಪ ಪ್ರತಿಮಾ ಶಿಲ್ಪ ಎರಡನ್ನೂ ಅಥೆಂಟಿಕ್ ಆಗಿ ಅವರು ತಂತ್ರಶಾಸ್ತ್ರದ ಸಣ್ಣ ಪುಟ್ಟ ಗ್ರಂಥದಲ್ಲಿ ಬರೆದರು. ಆಮೇಲೆ 72 ಮಹಾಮಂತ್ರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅವರು ಕ್ಷುದ್ರ ಮಂತ್ರಗಳನ್ನೆಲ್ಲ ಬಿಟ್ಟರು, ಯಾಕೆಂದರೆ ಈ ಶಂಕರಾಚಾರ್ಯರು ಪ್ರಪಂಚ ಸಾರ ಅಂತ ಬರೆದು ಅವರು ಮಂತ್ರಗಳನ್ನು ಬರ್ತಾರೆ. ಅವು ಎಲ್ಲ ಧೂಮಾವತಿ ಮಂತ್ರವೂ ಇದೆ, ಧೂಮ್ ಧೂಮಾವತಿ ಸ್ವಾಹ ಎಲ್ಲ ಇದೆ ಅದರಲ್ಲಿ, ಜುಮಾದಿ ಇದೆ ಧೂಮಾವತಿ. ಅದು ಕ್ಷುದ್ರ ದೈವಗಳು. ಆದರೆ ಆಚಾರ್ಯರು ದೇವತಾ ಮಂತ್ರಗಳನ್ನು ಕೊಟ್ಟಿದ್ದಾರೆ, ಗಣಪತಿಯ ಮಂತ್ರ ತನಕ. ಅದು ಮೋನಯದ ವ್ಯತ್ಯಸ್ತೋ ವಿಘ್ನರಾಘವನೋ ಅಷ್ಟೇ, ಕ್ಷಿಪ್ರ ಪ್ರಸಾದಾಯ ನಮಃ. ಇದು ಕೊನೆಗೆ ಅಲ್ಲಿ ತನಕ ಗಣಪತಿಯಿಂದ ಹಿಡಿದು ಪಾರ್ವತಿ ಶಿವ ಅಷ್ಟು ದಿಪ್ಪಾಲಕರು ಪ್ರಾಣದೇವರು ಎಲ್ಲ ಮಂತ್ರಗಳನ್ನು ಹೇಳಿದ್ದಾರೆ, ಭಗವಂತರ ಎಲ್ಲ ಅವತಾರಗಳ ಮಂತ್ರಗಳನ್ನು ಹೇಳಿದ್ದಾರೆ, ಕೊನೆಗೆ ಧನ್ವಂತರು ಮಹಾಮಂತ್ರ ಸಂಸ್ಕೃತಿ ಅದು ಎಲ್ಲ ಮುಗಿದ ಮೇಲೆ ಕೊನೆಗೆ ಧನ್ವಂತರಿ ಮಂತ್ರವನ್ನು ಹೇಳಿದ್ದಾರೆ. ಧನ್ವಂತರಿ ಮಂತ್ರ, ಧನ್ವಂತರಿ ಮಂತ್ರದ ಅವರು ಏನು ಧ್ಯಾನ ಶ್ಲೋಕ ಹೇಳಿದ್ದಾರೆ, ಅಂಥದೇ ಒಂದು ಧನ್ವಂತರಿ ಪ್ರತಿಮೆಯನ್ನು ಈ ಮಧ್ವಾಚಾರ್ಯ ಮಾಡಿದ ಶಿಲ್ಪಿ ಆರ್ಟಿಸ್ಟ್ ಕೈಯಲ್ಲೇ ಮಾಡಿಸಿದ. ಆಶ್ಚರ್ಯ ಅಂದರೆ ಅದು ಇನ್ನು ಡಾಕ್ಟರ್ ಶಾಪ್ನಲ್ಲಿ ಇತ್ತು, ಅದನ್ನು ಹೋಗುವಾಗ ಸುಧೀಂದ್ರ ಅವರ ಶಾಪ್ನಲ್ಲಿ. ಏ ಇದೆಯಲ್ಲ ಸಿಗ್ತಿರ್ಬೇಕು ನಾನು ಮಾಡಿಸಿದ್ದು ಅಂದೆ. ಅದಕ್ಕೆ ಅದು ನೀವು ಮಾಡಿಸಿದ್ದು ಗೊತ್ತಿಲ್ಲ, ಚೆನ್ನಾಗಿತ್ತು ಎಲ್ಲ ತಂದಿತ್ತು. ಎಲ್ಲ ಸಿಪಿಯವರು ಎಲ್ಲರೂ ಕೊಟ್ಟಿದ್ದಾರೆ, ಅವ್ರದ್ದೇ ಕೀತಾಪತಿ ಅಲ್ಲ. ಹಾಗೆ ಅದು ಧನ್ವಂತರಿ ಮಂತ್ರ, ಅದರದ್ದು ಒಂದು ವಿಶೇಷ ಹೇಳಬೇಕು ನಾನು. ಎಲ್ಲರ ಕೈಯಲ್ಲೂ ಕೂಡ ಪ್ರಾಣಶಕ್ತಿ ಇದೆ, ಅದು ಜನ್ಮತಃ ಎಲ್ಲರ ಕೈಯಲ್ಲೂ ಪ್ರಾಣಶಕ್ತಿ ಇದೆ. ಅದನ್ನೇ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಸು ಏನು ಬೇಕಾದ್ರೆ ಅಲ್ಲಿ ಅದು ಪ್ರಾಣಶಕ್ತಿ ಇದೆ. ಆದರೆ ಅದನ್ನು ನಾವು ಪ್ರಾಣಾಯಾಮ ಮಾಡಿದರೆ ಹೆಚ್ಚಿಸಿಕೊಳ್ಳಬಹುದು, ಅಥವಾ ನಮ್ಮ ಪ್ರಾಣಶಕ್ತಿ ಕಮ್ಮಿ ಆದಾಗ ಪ್ರಾಣಾಯಾಮದಿಂದ ಮತ್ತೆ ಪ್ರಾಣಶಕ್ತಿ ತುಂಬಿಸಿಕೊಳ್ಳಬಹುದು. ಅದು ಬೇಡ ಅಂತಿದ್ದರೆ ಸ್ಮೋಕ್ ಮಾಡಿದರೆ ಸರಿ ಹೋಗಿ, ಏನು ಪ್ರಾಣಶಕ್ತಿ ಇರಲ್ಲ ಸ್ಮೋಕ್ ಮಾಡಿದರೆ, ಅಥವಾ ಆಲ್ಕೋಹಾಲಿಕ್
ದಿನ ಒಂದು ಪೆಗ್ ತಗೊಂಡ್ಬಿಟ್ರೆ ಯಾವ ಪ್ರಾಣಶಕ್ತಿ ಇರಲ್ಲ, ಕೈ ಥಂಡಿಯಾಗಿ ಹೋಗುತ್ತೆ. ಅದು ನೀವು ಪ್ರಾಣಶಕ್ತಿ ಇಷ್ಟೇ ಗಮಕ, ಪ್ರಾಣಶಕ್ತಿ ಇದ್ರೆ ಕೈ ಬಿಸಿ ಇರುತ್ತೆ, ಇಷ್ಟು ಹತ್ತಿರ ಹಿಡಿದ್ರೆ ಒಂದಕ್ಕೊಂದು ಸುಡುತ್ತೆ. ಅದು ಇಲ್ಲ, ಪ್ರಾಣಶಕ್ತಿ ಹೋಯ್ತು ಅಂದರೆ ಸಿಂಹ ಸಿಂಹ ಇರುತ್ತೆ. ನಾನು ಈ ನಮ್ಮಲ್ಲಿ ಶೇಕ್ ಹ್ಯಾಂಡ್ ಮಾಡೋದು ನಾನು ತುಂಬ ಕಡೆ ಹೇಳಿ, ನೀವು ಶೇಕ್ ಹ್ಯಾಂಡ್ ಮಾಡಿ ನಿಮ್ಮ ಪ್ರಾಣಶಕ್ತಿ ನವನಿಗೆ ಗೊತ್ತಾಗುವ ಹಾಗೆ ಮಾಡಬೇಡಿ, ದೂರದಲ್ಲಿ ನಮಸ್ಕಾರ ಮಾಡಿ ಸಾಕು. ನಿಮ್ಮ ಕೈಯಲ್ಲಿ ಪ್ರಾಣಶಕ್ತಿ ಇಲ್ಲ ಅಂತ ನನಗೂ ಯಾಕೆ ಗೊತ್ತಾಗಬೇಕು ಅಂತ ನಾನು ಹೇಳ್ತೇನೆ. ಅದು ಅದ್ಭುತವಾದಂಥ ಒಂದು ವಿಚಿತ್ರ ಪ್ರಸಂಗ. ಅದು ಅದರಿಂದ ಏನಾಯಿತು, ನನಗೆ ಚಿಕ್ಕ ಮಗುವಾಗಿದ್ದಾಗಿನಿಂದ ಯಾಕೆ ಅಂತ ಗೊತ್ತಿಲ್ಲ ಕೈಯನ್ನು ಹೀಗೆ ಮುಷ್ಟಿಯನ್ನು ಬಿಗಿ ಹಿಡ್ಕೊಳ್ಳೋದು. ನನಗೆ ಏನೋ ಸೋರಿ ಹೋಗುತ್ತೆ ಅಂತ, ಹೀಗೆ ಬಿಟ್ಟರೆ ಏನೋ ಲೀಕ್ ಆಗುತ್ತೆ ಅಂತ. ಎಂತೊಂದು ಗೊತ್ತಿಲ್ಲ, ಇನ್ನೂ ಮಗು ನಾನು 5 ವರ್ಷ ಮಗುವಿದ್ದಾಗ ಇದು ಲೀಕ್ ಆಗುತ್ತೆ ಅಂತ ಹೀಗೆ ಮುಷ್ಟಿ ಬಿಗಿ ಹಿಡ್ಕೊಳ್ತಿದ್ದೆ. ಆಮೇಲೆ ನಾನು ಓದ್ತಾ ಓದ್ತಾ ಹೋದಾಗ ಅಂಗೈಯಲ್ಲಿ ಆ ಪ್ರಾಣಶಕ್ತಿ ಲೀಕ್ ಆಗ್ತಾ ಇರುತ್ತೆ ಅಂತ ಅನ್ನೋದು ಗೊತ್ತಾಯಿತು. ಅದರಿಂದ ನೋಡಿ, ನೀ ಎಲ್ಲಿ ರೋಮ ಬರುತ್ತೆ, ಪ್ರಾಣಶಕ್ತಿ ಲೀಕ್ ಆಗುವಂಥ ಅಂಗೈಯಲ್ಲಿ ರೋಮ ಬರೋಲ್ಲ, ಅದು ಅದು ಬೆಂಕಿ ಸುಟ್ಟಾಕ್ಬಿಡುತ್ತೆ, ಅದು ಬೆಂಕಿ ಇದೆ ಅದು. ಸೊ ಅದನ್ನು ನಾವು ಎಲ್ಲಿ ಯಾರ ಮೇಲೆ ಪ್ರಯೋಗ ಮಾಡಿದರೂ ಕೂಡ ಅದು ಕ್ಯೂರಿಂಗ್ ಪ್ರೊಸೆಸ್, ಅದು ಆ್ಯಂಟಿಬಾಡಿಯೇ ಕೆಲಸ ಮಾಡುತ್ತೆ. ಯಾಕೆಂದರೆ ರೋಗ ಬರಲಿಕ್ಕೆ ಒಂದೇ ಒಂದು ಕಾರಣ ಪ್ರಾಣಶಕ್ತಿಯ ಕೊರತೆ, ಅದಕ್ಕೆ ಒಂದೇ ಒಂದು ಮದ್ದು ಪ್ರಾಣಶಕ್ತಿಯ ಪ್ರಾಪರ್ ಸಪ್ಲೈ. ಆಗ ಯಾರಲ್ಲಿ ಪ್ರಾಣಶಕ್ತಿಯ ಕೊರತೆ ಇದೆ ಅವರಿಗೆ ನಾವು ಪ್ರಾಣಶಕ್ತಿಯನ್ನು ಸಪ್ಲೈ ಮಾಡಿಬಿಟ್ಟಿ. ಹಾಗಾಗಿ ಹಿಂದಿನವ್ರು ನೋಡಿ, ಇದೆಲ್ಲ ಈ ಟೆಕ್ನಿಕ್ ಹಿಂದಿನವರಿಗೆ ಎಷ್ಟು ಚೆನ್ನಾಗಿ ಗೊತ್ತಿತ್ತು. ದೊಡ್ಡವರು ಬಂದಾಗ ನಾವು ಆ ಪ್ರಾಣಶಕ್ತಿಯನ್ನು ವಿಡ್ರಾ ಮಾಡ್ತಿದ್ದೆ, ದಿಸ್ ಈಸ್ ವಿಡ್ರಾವಲ್ ಆಫ್. ನಿಮ್ಮ ದೊಡ್ಡವರಿಗೆ ನಾವು ಪ್ರಾಣಶಕ್ತಿ ಕೊಡುವುದಲ್ಲ, ಅದಕ್ಕೆ ವಿಡ್ರಾವಲ್. ಚಿಕ್ಕವರು ಬಂದಾಗ ಒಳ್ಳೇದು ಮಾಡಲಪ್ಪ, ಪೂರ್ಣ ಪ್ರಾಣಶಕ್ತಿಯನ್ನು ಅವ್ರ ಮೇಲೆ ಹರಿಸ್ಬಿಡ್ತಿದ್ದೆವು. ಹಾಗಾಗಿ ಈ ಪ್ರಾಣಶಕ್ತಿ ವಿಚಿತ್ರವಾಗಿ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಆಮೇಲೆ ಮನವರಿಕೆ ಆಯಿತು. ಬಾಲ್ಯದಿಂದಲೇ ಏನೋ ಒಂದು ಇದೆ ಕೈಯಲ್ಲಿ, ನಾನು ಹೀಗೆ ಮೋಸ್ಟ್ಲಿ ಹಿಡಿತಾ ಇದ್ದಾವ, ಆ ಪ್ರಾಣಶಕ್ತಿಯನ್ನು ಉಪಯೋಗ ಮಾಡಿದ್ದು ಬರುತ್ತೆ. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದು. ಕಡೆಗೆ ಆಚಾರ್ಯರ ಅವರು ಹೇಳ್ತಾರೆ, ಯೋಗೋಯ ಮಾಡ್ತೀನಿ ಅಂತ ಸುಖ ಉನ್ಮಾದವಿ ಬ್ರಹ್ಮರಹ ಪರತಸ್ಥಿ ಸಾಂದ್ರ ಆನಂದಮೇಯ, ಅನೇಕ ರೋಗಗಳು ಹುಚ್ಚು ಎಲ್ಲ ಪರಿಹಾರ ಆಗುತ್ತೆ, ವಿಷ ಪರಿಹಾರ ಆಗುತ್ತೆ ಅಂತ ಎಲ್ಲ ಹೇಳಿದರು. ನನಗೆ ಯಾವಾಗಲೂ ಹುಚ್ಚು, ಅವ್ರು ಹೇಳಿದ್ದನ್ನು ನಾವು ಮಾಡಿ ಅನುಭವಿಸ್ಬೇಕು. ಅದನ್ನು ಸುಮ್ಮನೆ ಪುಸ್ತಕದಲ್ಲಿ ಹೇಳಿದ್ದಾರೆ ಅಂತ ಕೋಟ್ ಮಾಡಬಾರ್ದು ಅಂತ. ಆಗ ಏನಾಯಿತು, ಒಂದು ಸರ್ತಿ ಪ್ರಥಮತಃ ನಮ್ಮ ಮನೆಯಲ್ಲೇ ನನ್ನ ಮಗ, ಅವನು ಉಯ್ಯಾಲೆ ಹೋಗ್ತಾ ಇದ್ದವನು, ಬಿದ್ದುಬಿಟ್ಟ ಕೆಳಗೆ ಬಿದ್ದುಬಿಟ್ಟ. ಉಯ್ಯಾಲೆ ಆ ಮರದ ಫ್ರೇಮ್ ಉಂಟಲ್ವ, ಅದು ಢಮಾಲ ಅಂತ ಬೆಳೀತ ಅವನಿಗೆ, ಅವನು ತಾತರಿಗೆ ಬಿದ್ದ. ಅದು ಬ್ರೈನ್ ಹ್ಯಾಮರೇಜ್ ಆಗ್ಬೋದು, ಏನೋ ಆಗ್ಬೋದು, ಅದು ಅಂಥ ಪಿಟ್ಟದು. ನಾನು ಧೈರ್ಯವಾಗಿ ಅದು ಫಸ್ಟ್ ಅದು ಚಿಕ್ಕ ಏನು ಮಾಡಲಿಲ್ಲ, ತಲೆ ಮೇಲೆ ಧನ್ವಂತರಿ ಜಪ ಮಾಡಿದೆ, ತಲೆ ಮೇಲೆ ಕೈ ಇಟ್ಟು ಏನೂ ಆಗಲಿ ಹುಷಾರಾಗಿಲ್ಲ. ಅವನು ಶಾಲೆಗೆ ಹೋದವ ತಂತರಿಗೆ ಬಿದ್ದಿದ್ದ, ಅವ್ರು ಕಳಿಸಿಕೊಟ್ರು ಒಂದು ಜಪ ಮಾಡಿದೆ, ಹುಷಾರಾಗಿಬಿಟ್ಟವ, ಏನೂ ಟ್ರೀಟ್ಮೆಂಟ್ ಮಾಡಲಿಲ್ಲ. ಆಮೇಲೆ ಒಂಚೂರು ಧೈರ್ಯ ಬಂತು, ಧನ್ವಂತರಿ ನಮ್ಮ ಜೊತೆಗೆ ಇದ್ದಾನೆ, ನಾವು ಅವನ ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಆಗುತ್ತೆ ಅಂತ ಒಂದು ಧೈರ್ಯ ಬಂತು. ಆಮೇಲೆ ಅಂಥದ್ದು ಪ್ರಯೋಗಗಳು ಅನೇಕ ಕಡೆ ಮಾಡುವಂಥದ್ದು ಪ್ರಸಂಗ ಬಂತು. ಪ್ರಸಂಗ ಬಂದು ನಿಮಗೆ ಒಂದು ಪ್ರಸಂಗ ಹೇಳ್ತೇನೆ ನಾನು, ಅದರಿಂದ ನಾನು ಮತ್ತೆ ಅನುಭವಿಸಿದ್ದೇನೆ. ಬೆಂಗಳೂರಿನ ಬೆಂಗಳೂರಲ್ಲ, ಬೆಳಗಾಮನ ಒಬ್ಬಳು ಹೆಣ್ಮಗಳು ಅಂಜನಾದೇವಿ ಅಂತ, ನಾನು ಉಡುಪಿಯಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡ್ತಾ ಇದ್ದೆ. ಆವಾಗ ಬಂದ್ಲು ಆಕೆ, ಬರುವಾಗ 104 ಡಿಗ್ರಿ ಜ್ವರ. ಯಾಕಮ್ಮ ಬಂದೆ ಅಂದರೆ, ನನಗೆ ಡಾಕ್ಟ್ರು ಹೇಳಿದರು 4th stage ಮಲಿಗ್ನೆನ್ಸಿ, ನೀನು ಆಪರೇಷನ್ ತಕ್ಷಣ ಮಾಡಿದರೆ ಬದುಕಬಹುದು, ಅಂದರೆ ಬದುಕುವ ಸಂಭವ ಇಲ್ಲ ಅಂತ ಹೇಳಿದರು. ನನಗೆ ಒಂದು ಆಪರೇಷನ್ ಮಾಡಿಸಿಕೊಳ್ಳಿಕ್ಕೆ ಇಷ್ಟ ಇಲ್ಲ, ನಂಬರ್ 2 ನನ್ನ ಗಂಡ ಬಸ್ ಡ್ರೈವರು ಕಂಡಕ್ಟ್ರ್ ಅವರು, 2 ಲಕ್ಷ ರೂಪಾಯಿ ಆಪರೇಷನ್ಗೆ ನನ್ನ ದುಡ್ಡಿಲ್ಲ, ಅದಕ್ಕೆ ಇಲ್ಲಿ ಬಂದು ಆದಷ್ಟು ದಿನ ಪಾಠ ಕೇಳೋದು, ಆಮೇಲೆ ಕೃಷ್ಣನ ಸನ್ನಿಧಾನದಲ್ಲಿ ಸಾಯೋದಕ್ಕೆ ಬಂದದ್ದು ನಾನು ಅಂತ ಹೇಳಿ ಸಾಯ್ತೇನೆ, ನಾನು ನಾ ವಾಪಸ್ ಹೋಗೋಲ್ಲ, ನಾನು ಬದುಕು, ನನಗೆ ಆಪರೇಷನ್ ಮಾಡಿಸಿಕೊಳ್ಳಿ ಇಷ್ಟ ಇಲ್ಲ, ಕೃಷ್ಣ ಸನ್ನಿಧಿಯಲ್ಲಿ ಸಾಯ್ತಾನೆ ಅಂದರು. ದೇವರು ಒಮ್ಮೊಮ್ಮೆ ಏನು ನೋಡು, ನಾನು ಹೇಳಿದೆ ನನಗೆ ಆಪರೇಷನ್ ಇಲ್ಲದೆ ಕ್ಯಾನ್ಸರ್ ಗುಣ ಆಗುತ್ತೆ, ನೀನು ಯಾಕೆ ಸಾಯ್ಬೇಕು ಅಂತ ಕೇಳಿದೆ. ಯಾಕೆ ಹೇಳಿದೆ ನನಗೆ ಇವತ್ತಿಗೂ ಗೊತ್ತಿಲ್ಲ. ಆಪರೇಷನ್ ಮಾಡದೆ ಅವರು ಹೇಳಿದಾರೆ 4th stage ಬಳಿಕ ನನ್ನ ಸೀನಿಯರ್ ಆಪರೇಷನ್ ಮಾಡಿದೆ, ನೀನು ಬದುಕೋಲ್ಲ ಅಂತ ಹೇಳಿದ್ದು. ನಾನು ನನಗೆ ಆಪರೇಷನ್ ಇಲ್ಲದೆ ನಿನ್ನ ಕ್ಯಾನ್ಸರ್ ಗುಣ ಆಗುತ್ತೆ ಯಾಕೆ ಹೇಳಿದೆ ನನಗೆ ಗೊತ್ತಿಲ್ಲ, ಅದು ಆಚಾರ ನೋಡಿಸಿದ್ದು.
ಆಕೆಗೆ ಫಸ್ಟ್ ಟೈಮ್ ಅಲ್ಲಿ ಬಂದ ಮೇಲೆ ಒಂದು ನಗು ಬಂತು, ಬದುಕುತ್ತಿದ್ದೆ ಅದನ್ನು ನಕ್ಕಳು ಬಾ ಕೂತ್ಕೋ ಅಂತ ಹೇಳಿದೆ. ಧನ್ವಂತರಿ ಜಪ ಮಾಡಿದೆ, ಮಾಡಿದ ದಿವಸ ಜ್ವರ ಇಲ್ಲ, ನಾರ್ಮಲ್ ಆಗಿದೆ. ನಾರ್ಮಲ್ ಆಗಿ ಮತ್ತು ಒಂದು ತಿಂಗಳು ಪಾಠ ಕೇಳ್ತಾ ಇದ್ದರು ಅವಳು. ಆ ಒಂದು ಇದು ವಿದ್ಯಮಾನ ದೇವಸ್ಥಾನ ಪರ್ಯಾಯ ಕಾಲದಲ್ಲಿ ಒಂದು ತಿಂಗಳು ಎಷ್ಟು ಆ್ಯಕ್ಟಿವ್ ಆಗಿದ್ವಿ ಅಂದರೆ ಅಲ್ಲಿ ಅಷ್ಟು ಜನ ಪಾಠ ಕೇಳುವಂಥವರಿಗೆ ಮಠದಲ್ಲಿ ವಾಸ್ತವ್ಯ ಬಿಡಾರ ಎಲ್ಲ ಮಾಡಿದರು. ಅವ್ರಿಗೆ ಬೆಳಿಗ್ಗೆ ಸಂಜೆ ಕಾಫಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಡೋದು, ಹಾಗೆ ವೆರಿ ಆ್ಯಕ್ಟಿವ್ ಶಿವಸ. ಜ್ವರವೇ ಇಲ್ಲ, ದಿನಾ ಬಂದು ನಾನು ಮಂತ್ರ ಜಪ ಮಾಡಿ ಧನ್ವಂತರಿ ಜಪ ಮಾಡಿ ಕಳಿಸ್ತಾ ಇದ್ದೆ. ಆಮೇಲೆ ಮುಗೀತು ಪಾಠ, ಮುಗಿದ್ಮೇಲೆ ನಿನಗೆ ಈಗ ಜ್ವರ ಬಿಟ್ಟಿದೆ, ನೀನು ಊರಿಗೆ ಹೋಗಿ ಇನ್ನೊಮ್ಮೆ ಡಾಕ್ಟ್ರಿಗೆ ತೋರಿಸಿ ಸ್ಕ್ಯಾನಿಂಗ್ ಮಾಡಿಸ್ಕೋ ಯಾವ ಸ್ಟೇಜ್ನಲ್ಲಿದೆ ಆ್ಯಕ್ಟಿವ್ ಅಂತ. ಅವಳು ಹೋದ್ಮೇಲೆ ಕಾಂತ ಬರೆದು ಆಚಾರ್ಯ ಡಾಕ್ಟರ್ ಹತ್ರ ಹೋದೆ, ಸ್ಕ್ಯಾನಿಂಗ್ ಮಾಡಿಸಿದೆ, ನೋ ಸಿಂಪ್ಟಮ್ ಆಫ್ ಕ್ಯಾನ್ಸರ್ ಅಂತ ಹೇಳಿದ್ರು ಡಾಕ್ಟ್ರು. ಅದರ ಫೋರ್ತ್ ಸ್ಟೇಜಲ್ಲಿ ಇದ್ದದ್ದು, ಏನೂ ಮೆಡಿಸಿನ್ ಮಾಡಲಿಲ್ಲ, ಬರೇ ಧನ್ವಂತರಿ ರಕ್ಷಣೆ ಮಾಡಿದ್ದಾಕೆಯನ್ನ. ಇಂಥದ್ದು ಅನೇಕ ಅನುಭವಗಳನ್ನು ಭಗವಂತ ಕೊಟ್ಟ, ಸಾಕು ಹೆಚ್ಚು ಹೇಳೋಲ್ಲ ನಾನು. ಹಾಗೆ ಆಚಾರ್ಯರು ಅದನ್ನು ನಮಗೆ ಆ ಎಚ್ಚರ ಕೊಟ್ಟವರು, ಧನ್ವಂತರಿ ಮಂತ್ರ ಕೊರೆಗೆ ಹೇಳಿ ಅವರು ಎಲ್ಲರೂ ಹೇಳ್ತಾರೆ ಎಲ್ಲ ಅದು ಮೊದಲು ಸುರು ಹಿಡಿದು ಸಂಸ್ಕೃತಿ ವ್ಯಾಧಿ ನಾಶರ ಮೋಕ್ಷಪ್ರದವಾದ ಮಂತ್ರ ಅಂತ ಹೇಳಿದರು. ಸರಿ, ಆಮೇಲೆ ಆಯ್ತು, ಶಿಲ್ಪದ ವಿಷಯ ಆಯಿತು, ಮಂತ್ರದ ಬಗ್ಗೆ ಆಯಿತು. ಹೇಳ್ತೀನಿ ಹಾಗೆ ಆಚಾರ್ಯರದ್ದು ವೈಶಿಷ್ಟ್ಯ ಹೇಳಿ ನಾನು. ಅವರು ಶಿಲ್ಪದಲ್ಲಿ ಆಯಿತು, ಛಂದಸ್ಸಿನಲ್ಲಿ ಒಂದು ಛಂದಸ್ಸನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಯಾವ ಕವಿಗೂ ಹೊಳೆಯದ ಒಂದು ತಂತ್ರ. ಆ ನಕಸ್ತುತಿ ಉಂಟಲ್ಲ ಅದು ವಿಚಿತ್ರ, ಅದು 2 ಮೀಟರ್ ಛಂದಸ್ಸನ್ನು ಒಟ್ಟು ಮಾಡಿ ಒಂದು ಶ್ಲೋಕ ಅದು. ಪಾಂತಸ್ಮಾನ್ ಬರುಹೂತ ವೈರಿ ಬಲವ ಮಾತಂಗ ಮಧ್ಯಘಟ ಕುಂಭೋಚ್ಚಾ ದ್ವಿಪಾಠನಾಧಿಪಟು ಪ್ರತ್ಯೇಕ ವಜ್ರಾಯುಧ. ಇದು ಅರ್ಧ ಶ್ಲೋಕ ಶಾರ್ದೂಲ ವಿಕ್ರೀಡಿತದಲ್ಲಿದೆ. ಆಮೇಲೆ ಶ್ರೀಮತ್ ಕಂಠೀರವ ಸೇಪತ್ತ ಶಂಕರಾಧಾರಿತ ರಾತಿದೂರ ಪ್ರಧ ಸದ್ವಾಂತ ಶಾಂತ ಪ್ರವಿತ ಮನಸ ಭಾವಿತಾ ಭೂರಿ ಭಾವೈ. ಇದು ಶ್ರದ್ಧಾ ಉಪಜಾತಿ ಉಂಟು ಸಂಸ್ಕೃತಿ, ಅದು ಇದು ಎರಡು ಮಿಕ್ಸ್ ಮಾಡತಕ್ಕಂಥದ್ದನ್ನು ಯಾವ ಛಂದಶಾಸ್ತ್ರಕಾರರು ಹೇಳಲಿಲ್ಲ. ಪಿಂಗಳ ನಾಗದಿಂದ ಹಿಡಿದು ಯಾವೊಬ್ಬರು ಸಂಸ್ಕೃತಿ ಹೇಳಿಲ್ಲ, ಯಾವೊಬ್ಬರು ಇಂಥ ಎಕ್ಸ್ಪೆರಿಮೆಂಟು ಮಾಡಿಲ್ಲ. ಆಚಾರ್ಯ ಮಾಡಿದರು, ಮಾಡಿದ ಚಮತ್ಕಾರ ನೋಡಿ. ನರಸಿಂಹನ ಸ್ತೋತ್ರ ಮೊದಲು ಶಾರ್ದೂಲ ವಿಕ್ರೀಡ. ಶಾರ್ದೂಲ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಹುಲಿ ಮತ್ತು ಸಿಂಹ ಎರಡು ಅರ್ಥವೂ ಇದೆ. ಶಾರ್ದೂಲ ವಿಕ್ರೀಡಿತ ಮೊದಲು ಸಿಂಹದಂತೆ ಕ್ರೀಡೆ ಆಡಿದ, ಆಡಿ ಹಿರಣ್ಯಕಶಿಪನ ಶ್ರಗ್ಧರ ಆ ಮಾಲೆ ಕರುಳ ಮಾಲೆಯನ್ನು ಕುತ್ತಿ ಇಡೀ ಮೀಟರ್ನಿಂದ ಇಡೀ ನರಸಿಂಹಾವತಾರದ ಕಥೆಯನ್ನು ತೋರಿಸ್ಬಿಟ್ರು ಆಚಾರ್ಯ. ಈ ಅದ್ಭುತ ಯಾವ ಕವಿಯೂ ಮಾಡಿಲ್ಲ, ನನಗೆ ದಿಗ್ಭ್ರಮೆ ಆಗೋಯ್ತು. ಏನು ಅಂದರೆ ಪ್ರತಿಯೊಂದರಲ್ಲೂ ಛಂದಸ್ಸಿನಲ್ಲಿ ಆಮೇಲೆ ಇದೇ ಯಾವ ಶಾಸ್ತ್ರ ತಗೊಂಡು ಅದರಲ್ಲಿ ಆಚಾರ್ಯರು ಮಾಡಿರ್ತಕ್ಕಂಥ ಅದ್ಭುತ ಪ್ರಯೋಗ, ಅಪೂರ್ವ ಪ್ರಯೋಗ, ಅಪೂರ್ವವಾದಂಥ ಕೊಡುಗೆ ನಮಗೆ ನಮ್ಮ ಮೇಲೆ ಅನುಗ್ರಹದಿಂದ ಅವರು ಕೊಟ್ಟಿರ್ತಕ್ಕಂಥ ಸಂಗತಿ ಅನಿಮ್ಯಾಜಿನಬಲ್. ಅವರ ಕಾಂಟ್ರಿಬ್ಯೂಷನ್ ಉಂಟಲ್ಲ, ಇವನ್ ಅದೊಂದು ಸುಳ್ಳಲ್ಲ. ವಂಡರ್ ಆಫ್ ದಿ ವರ್ಲ್ಡ್ ಪುಸ್ತಕದಲ್ಲಿ ಎಬ್ರಹಾಮ್ ವರ್ಗೀಸ್ ಹೇಳ್ತಾನೆ, ಮಧ್ವಾಚಾರ್ಯಂಥ ಪ್ರತಿಭಾವಂತ ಇನ್ನೊಬ್ಬ ಭಾರತದಲ್ಲಿ ಹುಟ್ಟಿಲ್ಲ. ಮತ್ತು ಇಡೀ ಇವತ್ತಿನ ವೈಜ್ಞಾನಿಕ ಚಿಂತನೆಗೆ ಮೂಲಸ್ತಂಭವಾಗಿರ್ತಕ್ಕ 4 ಮಂದಿಯಲ್ಲಿ ಒನ್ ಆಫ್ ದೆಮ್ ಈಸ್ ಮಧ್ವಾಚಾರ್ಯ. ಮತ್ತು 3 ಜನ ಬೇರೆ ಭಾರತದಿಂದ ಒಬ್ಬರೇ ಅವರು ಇಡೀ ವೈಜ್ಞಾನಿಕ ಚಿಂತನೆಗೆ ಮೂಲಸ್ತಂಭ ಅವರು ಅಂತ ಹೇಳ್ತಾರೆ. ಅದು ಸತ್ಯವೂ ಹೌದು. ಯಾಕೆಂದ್ರೆ ನೋಡಿ ಆಯಿತು, ಭಾಗವತದಲ್ಲಿ ಅವಿಭಾಗ ಪರಾಣತ ಅಂತ ಶ್ಲೋಕ ಇದೆ. ಅಂದರೆ ಪರಮಾಣುವನ್ನು ಮತ್ತೆ ಸ್ಪ್ಲಿಟ್ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ ಅದು ಶ್ಲೋಕ. ಅದೇ ವ್ಯಾಸರು ಹೇಳಿದ್ದಾರೆ ಅಂತ ಹಾಗೆ ವ್ಯಾಖ್ಯಾನ ಬರಿಬೋದಿತ್ತು. ಆಚಾರ್ಯರು ಹೇಳ್ತಾರೆ ಅವಿಭಾಗ ಪರಾಣುತ ಅಂತಂದರೆ ಅದನ್ನು ಆಟಮ್ ಆಲ್ಸೋ ಕ್ಯಾನ್ ಬಿ ಸ್ಪ್ಲಿಟ್. ಅದು ಆ ಆಟಮಿಗೂ ವಿಭಾಗ ಇದೆ, ಅದನ್ನು ವಿಭಾಗ ಮಾಡತಕ್ಕಂಥ ಸೋರ್ಸ್ ಇಲ್ಲ ಅದರಿಂದ ಅವಿಭಾಗ ಅಂತ ಹೇಳಿದ್ದು ಹೊರತು ಅದನ್ನು ವಿಭಾಗ ಮಾಡಬಹುದು ಅಂತ. ಅದು ನಾನು ಹೇಳಿದ್ದು ಇವತ್ತು ನಮಗೆ ಆಟಮ್ ಕ್ಯಾನ್ ಬಿ ಸ್ಪ್ಲಿಟ್ ಅನ್ನೋದು ಮಕ್ಕಳಿಗೂ ಗೊತ್ತಿದೆ. ಆದರೆ 13ನೇ ಶತಮಾನದಲ್ಲಿ ಇದು ಅದ್ಭುತ ಅದು. ಆವಾಗ ಎಲ್ಲ ಪರಿಹಾಸ ಮಾಡಿರ್ಬೇಕು ಮಧ್ವಾಚಾರ್ಯ ಏನು ಹೇಳ್ತಾರೆ ಸರಿ. ಯಾಕೆಂದರೆ ಆಟಮ್ ಅನ್ನೋದು ಇದು ಲಾಸ್ಟ್ ಪಾರ್ಟಿಕಲ್ ಆಫ್ ಎ ಮ್ಯಾಟರ್ ಅಂತ ನ್ಯಾಯಶಾಸ್ತ್ರದವರು ಅದನ್ನು ಲಾಸ್ಟ್ ಅಂತ್ಯಾವಯವಿ ಅಂತ ಮಾಡಿ ಕೂತ್ಬಿಟ್ಟಿದ್ರು. ಅದಾಯಿತು. ಇದಕ್ಕಿಂತ ಆಶ್ಚರ್ಯದ್ದು ಆಕಾಶೋ ನಿಲಿಮೋ ದಿತಿ. ಆಕಾಶೋ ನಿಲಿಮೋ ದಿತಿ ಅಂತ ವೇದದಲ್ಲಿದೆ. ಆದರೆ ಅದಕ್ಕೆ ವೇದಾಂತ ದೇಶಕ್ಕೆ ಏನು ಹೇಳ್ತಾರೆ ಗೊತ್ತಾ, ಕಣ್ಣಿಗೆ ಕಾಣುತ್ತಲ್ಲ ನೀಲವರ್ಣ ಅದೇ ವರ್ಣ ಅಂತ ಹೇಳ್ತಾರೆ. ಇವತ್ತು ಸೈಂಟಿಸ್ಟ್ ಅಥವಾ ಮಕ್ಕಳು ಕೂಡ ನಗ್ತಾರೆ ಕಣ್ಣಿಗೆ ಕಾಣುತ್ತೆ.
ವೇದಾಂತ ದೇಶಿಕರಂತಹ ಘನ ವಿದ್ವಾಂಸರು ಕಣ್ಣಿಗೆ ಕಾಣುವ ನೀಲವರ್ಣವೇ ನಾನು ಹೇಳಿದ್ದಲ್ಲಿ ಬೇರೆ ಬಣ್ಣ ಕಣ್ಣು ಆಚಾರ್ಯ ಹೇಳಿದ್ರು ಕಣ್ಣಿಗೆ ಕಾಣೋದಲ್ಲಪ್ಪ ಭೂತಮಭ್ಯಸಿತಂ ದಿವ್ಯ ದೃಷ್ಟಿ ಕಣ್ಣಿಗೆ ಕಾಣದ ನೀಲವರ್ಣ ದಟ್ ಈಸ್ ಅಲ್ಟ್ರಾವೈಲೆಟ್ 13ನೇ ಶತಮಾನದಲ್ಲಿ ಅಲ್ಟ್ರಾವೈಲೆಟ್ನ ಬಗ್ಗೆ ಯಾರು ಹೇಳಿದ್ದಾರೆ ಅಥವಾ ಕನಸು ಯಾರು ತಮಾಷೆ ಮಾಡಿದ್ರು ಮಧು ಆಚಾರ್ಯ ಕಣ್ಣಿಗೆ ಕಾಣದ ನೀಲವರ್ಣ ಅಂತ ತಲೆ ಸರಿ ಇಲ್ಲ ಅವರಿಗೆ ಅಂತ ಇವತ್ತೇನಾಯಿತು ಕಥೆ ಇವತ್ತು ವಿಜ್ಞಾನಿಗಳು ಅಂದರೆ 13ನೇ ಶತಮಾನದಲ್ಲಿ ಇದು ಅದ್ಭುತ ಅಲ್ಲ ಇವೆಲ್ಲ ಪ್ಲಾಂಟ್ಸ್ ಎಲ್ಲ ವಿಷಯ ಹೀಗೆ ಆಕಾಶದಲ್ಲಿ ಆ ಕಣ್ಣಿಗೆ ಕಾಣದ ವರ್ಣ ಇದೆ ಅದು ಅದ್ರ ತಮಾಷೆ ಏನಂದರೆ ಅದು ನೋಡಿ ಆಕಾಶ ಇದೆಲ್ಲ ಮಧ್ವಾಚಾರ್ಯ ಕಾಂಟ್ರಿಬ್ಯೂಷನ್ ಆಕಾಶ ಉಂಟೋ ಇಲ್ಲವೋ ಅಂತ ಇವತ್ತಿಗೂ ವಿಜ್ಞಾನಿಗಳಿಗೆ ಡೌಟ್ ಇದೆ ಮಧ್ವಾಚಾರ್ಯ ಏನು ನಾಲ್ಕು ಆಕಾಶ ಇದೆ ಅಂತ ಸಮಥಿಂಗ್ ಚಿತ್ರ ಒಂದು ಆಕಾಶ ಅಂದರೆ ಸ್ಪೇಸ್ ಅದು ಅನಂತ ಅದರಲ್ಲಿ ನೀಲವರ್ಣ ಇಲ್ಲ ಆ ಸ್ಪೇಸ್ನಲ್ಲಿ ಕ್ರಿಯೇಷನ್ಗೆ ಉಪಯೋಗವಾಗಿರ್ತಕ್ಕಂಥ ಅಂಶ ಉಂಟಲ್ಲ ಅದು ಭೂತಾಕಾಶ ಪಂಚಭೂತಗಳ ಈ ಬ್ರಹ್ಮಾಂಡದ ಒಳಗಿರತಕ್ಕಂಥದ್ದು ಅದರಲ್ಲಿ ಇರತಕ್ಕಂಥದ್ದು ಈ ಕಣ್ಣಿ ಕಾಣತಕ್ಕಂಥ ನೀಲವರ್ಣ ಇರತಕ್ಕಂಥ ಅದೇ ಆಕಾಶ ಹುಟ್ಟಿತು ಅಂದರೆ ಅದರಲ್ಲಿ ನೀಲವರ್ಣದ ಪ್ಯಾಚ್ ಹುಟ್ಟಿತು ಅಂತ ಅರ್ಥ ಸೊ ಆಕಾಶ ಭೂತಾಕಾಶ ಹುಟ್ಟಿತು ಆತ್ಮನ ಆಕಾಶ ಅಂದರೆ ಮಹಾಕಾಶ ಹುಟ್ಟೋಲ್ಲ ಭೂತಾಕಾಶ ಹುಟ್ಟಿತು ಭೂತಾಕಾಶದಲ್ಲಿ ಮತ್ತೆ ಡಿವಿಷನ್ಸ್ ಹುಟ್ಟು ಅಂದರು ಯಾವುದಲ್ಲ ನಮಗೀಗ ನಮ್ಮ ವಿಮಾನ ಪಾಕಿಸ್ತಾನದ ಆಕಾಶಕ್ಕೆ ಹೊಡೆದು ಉರುಳಿಸ್ತಾರೆ ಅವರು ಅದೇನು ಅವರ ಅಪ್ಪನ ಆಸ್ತಿಯ ಆಕಾಶ ನಮ್ಮ ಆಕಾಶ ಪಾಕಿಸ್ತಾನದ ಆಕಾಶ ಇಂಡಿಯಾದ ಆಕಾಶ ಸೊ ಇಟ್ ಹ್ಯಾಸ್ ಡಿವಿಷನ್ಸ್ ಅಂತ ಹೇಳಿದ್ರು ಅವರವ್ರ ಮನೆಯಲ್ಲಿರುವ ಆಕಾಶ ಅವರ ಆಕಾಶ ಮಠದ ಮನೆ ಒಳಗಿರುವ ಆಕಾಶ ಮನೆ ಹೊರಗಿರುವ ಆಕಾಶ ಸೊ ಇವನ್ ಸ್ಕೈ ಹ್ಯಾಸ್ ಡಿವಿಷನ್ಸು ಅದು ಮೂರನೇ ಡಿವಿಷನ್ಸ್ ಇನ್ನೂ ಒಂದು ಅದ್ಭುತ ಯಾವತ್ತೂ ರವಿರಾಗದ ಆಕಾಶವನ್ನು ಅಂತ ಒಂದು ಅದು ಪರಮಾಣುವಿನ ಒಳಗಿರುವ ಆಕಾಶ ನೋಡಿ ಇದು ವಿಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗುವಂಥದ್ದು ಪಂಡಿತರಿಗೆ ಅರ್ಥ ಆಗೋಲ್ಲ ಪರಮಾಣುವಿನ ಒಳಗೆ ಸಬ್ ಆಟಮ್ಸು ನಿರಂತರ ಚಲಿಸ್ತಾ ಇದೆ ಅಂತ ಹೇಳ್ತಾರೆ ಬ್ರಿಡ್ಜ್ ಆಫ್ ಕಾಪರ ಅಂದರೆ ದಟ್ ಈಸ್ ಸ್ಪೇಸ್ ಅದು ಕೆನಾಟ್ ಬಿ ರಿವೀಲ್ಡ್ ಅದು ಅದು ಮಡಕೆ ಅಂಶ ಮಡಕೆ ಅವಯವ ಅದು ಈ ಒಳಗಿನ ಸ್ಪೇಸ್ ಬೇರೆ ಮಡಕೆ ಅವಯವ ಅಂದರೆ ಮಡಕೆ ಎನ್ನುವುದು ಮೇಡ್ ಆಫ್ ಆಟಮ್ಸ್ ಆಟಮ್ನ ಒಳಗೆ ಸ್ಪೇಸ್ ಇದೆ ಅದರೊಳಗೆ ಸಬ್ ಆಟಮ್ಸ್ ತಿರುತ್ತಾ ಇವೆ ಆ ಸ್ಪೇಸು ಅದು ಕಣ್ಣಿಗೆ ಯಾವಾಗಲೂ ರಿವೀಲ್ ಆಗದ ಒಂದು ಪಂಚಭೂತದ ದ್ರವ್ಯಗಳ ಅವಯವಭೂತವಾಗಿರ್ತಕ್ಕಂಥ ಆಕಾಶ ಅದು ದಿಸ್ ಈಸ್ ಫೋರ್ತ್ ಆಕಾಶ ಇದೆಲ್ಲ ಯಾರು ಹೇಳಿದ್ದಾರೆ ಜಗತ್ತಿನಲ್ಲಿ ಇಂಥ ಸತ್ಯಗಳನ್ನು ಆಚಾರ್ಯರಲ್ಲದೆ ಯಾವ ವಿಜ್ಞಾನಿಯೂ ಇನ್ನೂ ಇದನ್ನು ಬಾಯ್ಬಿಟ್ಟು ಹೇಳಿಕ್ಕೆ ಇರ್ತಾರೆ ಅಂದರೆ ಸ್ಪಷ್ಟವಾಗಿ ಗೊತ್ತಿದೆ ಯಾಕಂದರೆ ಈವನ್ ಹೃದಯಾವಕಾಪನ ಕೂಡ ಅದು ವೆದರ್ ಇಟ್ ಮೂವ್ಸ್ ಆರ್ ಇಟ್ ಸ್ಟ್ಯಾಂಡ್ ಸ್ಟಿಲ್ ವೆದರ್ ಇಟ್ ಇಸ್ ಮಿಯರ್ ಎನರ್ಜಿ ಆರ್ ಇಟ್ ಇಸ್ ಎ ಲಾಸ್ಟ್ ಪಾರ್ಟಿ ವಿ ಡು ನಾಟ್ ನೋ ಅಂತ ಹೇಳ್ತಾನೆ ಹಾಗೆ ವೈಜ್ಞಾನಿಕವಾಗಿ ಕೂಡ ಅತ್ಯಂತ ಅಪೂರ್ವ ವಿಷಯಗಳನ್ನು ಹೇಳಿದವರು ಆಚಾರ್ಯರು ಎಲ್ಲ ಎಲ್ಲ ವಿಷಯಗಳಲ್ಲೂ ಈ ಥರ ಬಹಳ ಅದ್ಭುತವಾಗಿರತಕ್ಕಂಥ ಸಂಗತಿಗಳನ್ನು ಆ ತನಕ ಯಾರೂ ಯೋಚಿಸಿದ ತಮಾಷೆ ಏನು ಅಂದರೆ ಸಿಂಪಲ್ ವಿಷಯಗಳು ಎಷ್ಟು ತಪ್ಪು ಕಲ್ಪನೆ ಇತ್ತು ನೋಡಿ ಒಬ್ಬ ಭ್ರಮೇವರ್ಮ ಶುಕ್ತಿಯಲ್ಲಿ ಸಿಪ್ಪಿನಲ್ಲಿ ಅಥವಾ ಚಿಪ್ಪಿನಲ್ಲಿ ಹಗ್ಗದಲ್ಲಿ ಹಾವನ್ನು ನೋಡ್ತಾನೆ ಚಿಪ್ಪಿನ ಹಗ್ಗದಲ್ಲಿ ಹಾವನ್ನು ನೋಡ್ತಾನೆ ಅವನಿಗೆ ಭ್ರಮೆ ಬರ್ತದೆ ಅಂತ ಎಲ್ಲ ಹೇಳ್ತಿದ್ರು ಆಚಾರ್ಯ ಹಾವನ್ನು ನೋಡಿದ್ರು ಹಗ್ಗಮನೆ ನೋಡೋದು ಹಾವನ್ನು ಬರ್ಬೇಕು ನೋಡಿ ಇಟ್ಸ್ ವೆರಿ ಸಿಂಪಲ್ ಅದನ್ನು ಹೇಳುವ ಎಕ್ಸ್ಪ್ರೆಷನ್ ತಪ್ಪು ತಿಳ್ಕೊಂಡಿದ್ದೀರಿ ಹಾವನ್ನು ನೋಡೋಲ್ಲ ಅವನು ಹಗ್ಗವನ್ನೇ ನೋಡೋದು ಹಗ್ಗವನ್ನು ನೋಡಿ ಹಾವನ್ನು ಬರ್ಬಿಸೋದು ಹಾವನ್ನು ನೋಡ್ತಾನೆ ಅಂತ ಏನು ನೋಡಿದ್ದಾರೆ ಅಂದರೆ ಇಂಥ ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ಆ ಡೆಫಿನಿಷನ್ ಪರ್ಫೆಕ್ಷನ್ ಅದ್ಭುತ ಅದು ಅಂದರೆ ಅಪರಾಧ ಅದೇ ಅದು ಹಾಗೆ ಆಚಾರ್ಯ ಮಾತ್ರ ಹೇಳಿದ್ರು ದ್ವಾಪರದ ಆದಿಯಲ್ಲಿ ಅಂತ ಭಾಗವತದಲ್ಲಿ ಮತ್ತು ವ್ಯಾಸರು ದ್ವಾಪರದ ಆದಿ ದ್ವಾಪರದ ಅಂತ ಇಲ್ಲ ಅದು ಅದಕ್ಕೆ ದ್ವಾಪರ ಹೆಚ್ಚು ಅದು ಚೆಂದ ಬರ್ತುಬಿಟ್ಟು ಆಚಾರ ಅದೇ ಕೃಷ್ಣಾವತಾರಕ್ಕಿಂತ ಮೊದಲು ದ್ವಾಪರದಲ್ಲಿ ಹುಟ್ಟಿದ್ದು ಹಾಗೆ ಇಂಥದ್ದು ತುಂಬ ಭಾಗವತದಲ್ಲಂತೂ ಅನೇಕ ನೋಡಿ ಒಂದು ಶ್ಲೋಕ ಭಾಗವತದಲ್ಲಿ ಇರುವಂಥದ್ದು ನಾರದರು ವೇದವ್ಯಾಸರು ಹೇಳುವಂಥದ್ದು ನಾರದರು ಹೇಳ್ತಾರೆ ಒಂದು ಗ್ರಂಥ ರಚನೆ ಮಾಡಬೇಕು ನೀವು ಯಾಕೆ ಅಂದರೆ ಅವನಿಗೆ ಒಂದು ಮಾತು ಬರ್ತದೆ ಯಾವುದೊಂದು ಧರ್ಮೇಚ ವಾಸುದೇವಸ್ಯ ಮಹಿಮ ನ ತಥಾಖ್ಯನ ವರ್ಣಿತ ಅಂತ ಅವ್ರು ಹೇಳ್ತಾರೆ ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ನೀವು ಹೇಳಿದ್ದಾಯಿತು ಆದರೆ ಅಷ್ಟು ವಿವರವಾಗಿ ವಾಸುದೇವನ ಮಹಿಮೆ ಹೇಳಿದ್ದೀನಿ ಅಂತ ಅರ್ಥ ಬರುವ ಹಾಗಿದೆ ಆ ಶ್ಲೋಕ ನ ತಥಾ ವಾಸುದೇವಸ್ಯ ಮಹಿಮಾಹಿ ಅನುವರ್ಣಿತ ವಾಸುದೇವನ ಮಹಿಮೆ ಸರಿಯಾಗಿ ಹೇಳಿಲ್ಲ ನೀವು ಅಂತ ಎಲ್ಲರೂ ಹಾಗೆ ಅರ್ಥ ಬರ್ತಾರೆ ಆಚಾರ್ಯ ಬರೋದಂತ
ಆಚಾರ್ಯ ಬರೆದ್ರು ಧರ್ಮ ಕಾಮ ಅರ್ಥ ಮೋಕ್ಷಗಳ ಬಗ್ಗೆ ಏನು ಹೇಳಬೇಕು ಅದನ್ನು ಅದಕ್ಕೊಂದು ಲಿಮಿಟೇಷನ್ ಇದೆ, ಅದು ಮುಗೀತು ವರ್ಣಿತ. ಆದರೆ ಹಾಗೆ ಅಲ್ಲ, ವಾಸುದೇವ ಸಿಂಹ ತಥ ಅದು ಹೇಳಿ ಮುಗಿಯುವಂಥದ್ದಲ್ಲ. ಅದು ಅಂದರೆ ಏನು ಟ್ವಿಸ್ಟ್ ಕೊಟ್ಬಿಟ್ಟು ವಾಟ್ ಈಸ್ ಬ್ಯೂಟಿಫುಲ್ ಇಂಟರ್ಪ್ರಿಟೇಷನ್. ಹಾಗೆ ಆ ಶ್ಲೋಕಕ್ಕೆ ಅವರು ಒಂದು ಅರ್ಥ ಹೇಳೋ ತನಕ ಅದೇ ಈಗೊಂದು ಅರ್ಥ ಉಂಟಲ್ಲ ಹೊಳೆಯೋದೇ ಇಲ್ಲ. ಅದು ನೋಡಿದ ಮೇಲೆ ಥ್ರಿಲ್ ಆಗಿಬಿಡುತ್ತೆ, ಏನು ಚಂದ ಅರ್ಥ, ಇಷ್ಟೊಂದು ಯಾರಿಗೆ ಹೊಳೆಯಲಿಲ್ಲ ಅದು. ಅದ್ಭುತ ಅದು. ಅಂಥದ್ದು ಅನೇಕ ವಿಷಯಗಳನ್ನು ಆಚಾರ್ಯರು ಭಾಗವತ ತಾತ್ಪರ್ಯ ಉಂಟಲ್ಲ ಅದರಲ್ಲಿ ಅವರು ಕೆಲವೊಂದು ಆ ಸೃಷ್ಟಿಯ ರಹಸ್ಯಗಳನ್ನು ಹೇಳ್ತಾರೆ, ಗಣಿತ ಹೇಳ್ತಾರೆ, ಸೃಷ್ಟಿಯಲ್ಲಿ ಸತ್ವರಜ ಸ್ತಮೋಗುಣಗಳ ರೇಷಿಯೋ ಹೇಳ್ತಾರೆ, ಎಲ್ಲವೂ ಅದ್ಭುತ. ಅದು 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 ಅತ್ಯಂತ ಅದ್ಭುತವಾದ ವಿಷಯ ನಿಜವಾಗಿ. ಇವತ್ತು ವಿಜ್ಞಾನ ಕಲಿಯುವ ವಿದ್ಯಾರ್ಥಿಗಳು ಭಾಗವತ ತಾತ್ಪರ್ಯ ಓದಬೇಕು. ಅದನ್ನು ಎರಡನ್ನು ಸಮನ್ವಯ ಮಾಡಿ ಕಲಿತರೆ ವಿಜ್ಞಾನ ಹೆಚ್ಚು ಶ್ರೀಮಂತ ಆಗುತ್ತೆ. ಅದು ಇವತ್ತು ಆ ಯೋಗ ಇಲ್ಲ ನಮ್ಮ ಮಕ್ಕಳಿಗೆ. ಆ ಪ್ರಾಚೀನ ವಿಸ್ಡಮ್ ಆಫ್ ದಿ ಏನ್ಷಿಯಂಟ್ಸ್ ಗೊತ್ತೇ ಇಲ್ಲ. ಇವತ್ತು ಆ ಓದಿದ್ದೇ ಜ್ಞಾನ ಅಂತ ಹೇಳ್ಕೊಂಡು ಕುಪ್ಪ ಮಂಡುಕಳಂತೆ ಬೆಳೀತಾ ಇದ್ದಾರೆ ನಮ್ಮ ನಮ್ಮ ವಿಜ್ಞಾನಿಗಳು. ತಾತ್ಪರ್ಯ ನಿರ್ಣಯ ತಾತ್ಪರ್ಯ ನಿರ್ಣಯ ಏನು ಹೇಳಿದ್ರು ಅದರಲ್ಲಿ ಆಚಾರ ತೋರಿಸ್ಕೊಟ್ಟಿರೋದು ನಾಲ್ಕು ಆಕಾಶ ಹೇಳಿದ್ರು. ಐದನೇ ಆಕಾಶ ಹೃದಯ ಆಕಾಶ ಅಂದ್ಬಿಡಿ ಅದು. ಅದೇ ಯಾವನ್ ವಾಯಮಾಕಾಶ ಅಥವಾ ನಂತರ ಹೃದಯ ಆಕಾಶ. ಅದು ಆಕಾಶ ಅಂದರೆ ನಿಜವಾಗಿ ಭಗವಂತನನ್ನೇ ಹೇಳೋದಲ್ಲಿ ಭಗವಂತ. ಅದು ಅದು ಹಾಗೆ ಹೃದಯದ ಒಳಗೆ ನೋಡಿ ಇದು ಇದೆಲ್ಲ ಆಚಾರ್ಯರು ಮೂಲೇಚ ನಾಭವು ಹೃದಯ ಇಬ್ಬರು ಮಧ್ಯೆ ಮೂರ್ಧ ದ್ವಿಷಡಂತಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದರು. ನಮ್ಮ ಸ್ಪಿರಿಚುವಲ್ ಸೆಂಟರ್ಸು ಅದು ಗೊನಾಡು, ಎಡ್ರಿನಲ್ ಗ್ಲ್ಯಾಂಡು, ಥೈಮಸ್ ಗ್ಲ್ಯಾಂಡು, ಥೈರಾಯ್ಡ್ ಪ್ಯಾರಾಥೈರಾಯ್ಡು, ಆಮೇಲೆ ಪೈನಿಯಲ್ಲು ಪಿಚುಟರಿ, ಇವು ಗ್ಲ್ಯಾಂಡ್ಗಳು ಅಂತ ಹೇಳ್ತಾರೆ. ಅವ್ರು ಗ್ಲ್ಯಾಂಡ್ಗಳು ಅಂದರೆ ದೇ ಆರ್ ಜಸ್ಟ್ ಲೈಕ್ ಬಲ್ಬ್ಸ್, ವ್ಯಾರ್ ಇಸ್ ದ ಸ್ವಿಚ್. ಸೊ ಸೈನ್ಸ್ ಡಸ್ ನಾಟ್ ನೋ ವ್ಯಾರ್ ಇಸ್ ದ ಸ್ವಿಚ್. ಆಚಾರ್ಯ ಹೇಳಿದ್ರು ಅದಕ್ಕಿಂತ ಸ್ಪಿರಿಚುವಲ್ ಸೆಂಟರ್ಸು ಮೂಲಾಧಾರ ಸ್ವಾಧಿಷ್ಠಾನ. ಹಾಗೆ ಹೇಳ್ತಾ ಅಲ್ಲಿಂದ ನೋಡಿ ಅವ್ರು ಹೇಳ್ತಾರೆ ಇಲ್ಲಿಂದ ಇಲ್ಲಿ ತನಕ ಭಗವಂತನ ಮೂರ್ತಿ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಆ ಈ ಮೂರು ಸ್ಥಾನಗಳಲ್ಲಿ ಅದೇ ಸಮುದ್ರ ಉಪ್ಪು ಸಮುದ್ರ ರಾವಣ ಇಕ್ಷು ಕಬ್ಬಿನ ಹಾಲು ಶುಗರ್ ಕೇನ್ ಜ್ಯೂಸ್ ಆಮೇಲೆ ಆಮೇಲೆ ಇಲ್ಲಿ ಎಡ್ರಿನಲ್ನಲ್ಲಿ ಸುರ ಆಲ್ಕೋಹಾಲಿಕ್ ವಶನ್ ಅದು. ಅಂದರೆ ಮೊದಲನೇದು ಉಪ್ಪು ನೀರಿನ ಸಮುದ್ರ ಅಂದರೆ ಈ ಈ ಸಾಂಸಾರಿಕವಾದ ದುಃಖಾನುಭವವನ್ನು ಮಾತ್ರ ಕೊಡುವಂಥ ಸೆಂಟ್ರ್ ಅದು. ಅಲ್ಲಿಂದ ಮೇಲಕ್ಕೆ ಬಂದರೆ ಕಬ್ಬಿನ ಹಾಲಿನ ಸಮುದ್ರ ಅಂದರೆ ಕಬ್ಬಿನ ಹಾಲಿನಂತೆ ವೈಷಯಿಕ ಆನಂದವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಬಂದರೆ ಎಡ್ರಿನಲ್ ಅದು ಸುರ ಅಂದರೆ ಸೆಕ್ಸಿನ ಅಮಲನ್ನು ಕೊಡತಕ್ಕಂಥ. ಸೊ ಇಲ್ಲಿ ತನಕ ಏನು ಪ್ರಾಕ್ಟೀಸ್ ಮಾಡಲಿಕ್ಕಿಲ್ಲ, ಎಲ್ಲ ಕೆಳಕ್ಕೆ ಹೋದ ಡೌನ್ವರ್ಡ್ಸ್ ಮೂಮೆಂಟ್. ಅದರಿಂದ ಇಲ್ಲಿಗೆ ಬಂದರೆ ಆವಾಗ ಅದು ಸರ್ಪದ ಹೆಡೆ ಮೇಲಕ್ಕೆ ಅರಳಿತು. ಅದು ಅದು ಇದರದ್ದು ಬೆಣ್ಣೆಯ ಸಮುದ್ರ ಲವಣ ಹೆಚ್ಚು ಸುರ ಸರ್ಪಿ ಬೆಣ್ಣೆ. ಬೆಣ್ಣೆ ಎಂದರೆ ಭಕ್ತಿಯ ನವನೀತ. ಇಲ್ಲಿಂದ ನಮಗೆ ಭಕ್ತಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿನ ತನಕ ಬರೀ ಭಕ್ತಿ ಅಂದರೆ ಸೆಕ್ಷುವಲ್ ಭಕ್ತಿ, ಆ ಸ್ಪಿರಿಚುವಲ್ ಭಕ್ತಿ ಸ್ಟಾರ್ಟ್ ಆಗೋದು ಇಲ್ಲಿ. ಅದನ್ನು ಎಷ್ಟು ಆಮೇಲೆ ನೋಡಿ ಪಿಚ್ಯುಟರಿ ಗ್ಲ್ಯಾಂಡಿನ ಸೆಂಟ್ರಲ್ ಇರುವುದಲ್ಲಿ ಅಂದರೆ ಅತ್ಯಂತ ಹನ್ನೆರಡು ಅಂಗುಲ ಮೇಲೆ ಅಂದರೆ ಇಡೀ ದೇಹದಲ್ಲಿ ಹನ್ನೆರಡು ಅಂಗುಲ ತನಕ ದೇಹದ ಪ್ರಕಾಶ ವ್ಯಾಪ್ತಿ ಇದೆ. ಅದನ್ನು ಕಿರಿಲಿಯನ್ ಫೋಟೋಗ್ರಫಿಯಲ್ಲಿ ಈಗ ತೋರಿಸಿಕೊಟ್ರು. ಸೊ ಇಡೀ ಅದನ್ನೇ ಆರ ಅಂತ ಹೇಳ್ತಾರೆ. ನಮ್ಮ ದೇಹ ಹನ್ನೆರಡು ಅಂಗುಲ ದೂರ ತನಕ ನಮ್ಮ ದೇಹದ ಪ್ರಕಾಶ ವ್ಯಾಪ್ತಿ ಇದೆ. ಹಾಗಾಗಿ ಹಿಂದಿನವರು ಇದು ಮಡಿಯ ಕಾನ್ಸೆಪ್ಟ್, ಹನ್ನೆರಡು ಅಂಗುಲ ದೂರದಲ್ಲಿ ಇಪ್ಪತ್ನಾಲ್ಕು ಅಂಗುಲ ದೂರದಲ್ಲಿ ಕೂತರು ನಾವು ಒಬ್ಬರನ್ನೊಬ್ಬರು ಮುಟ್ತಾ ಇರ್ತೇವೆ. ಆವಾಗ ಅವರ ಮೈಂಡಿನಲ್ಲಿ ಕೆಟ್ಟ ಥಾಟ್ಸ್ ಇದ್ದರೆ ಅದು ನನ್ನ ಮೈಂಡಿಗೆ ರಿಫೆಕ್ಟ್. ಸೊ ಆದಷ್ಟು ದೂರ ಇರು, ನೆರಳು ಹಾಯ್ದಷ್ಟು ದೂರ ಇರು. ಇದನ್ನು ಕುಪ್ಪಳಿಸೋ ಮಡಿಯಲ್ಲ, ಇದು ಪ್ರಾಕ್ಟಿಕಲ್ ಮಡಿ, ನಿಜವಾದ ಮಡಿ. ಹೀಗೆ ತಿಳ್ಕೋಬೇಕು ಒಂದು ಮಡಿಯ. ಉಳಿದಂತೆ ಮಡಿ ಪ್ರಶ್ನೆ ಇರಲಿ, ಯಾಕೆಂದರೆ ನಾನು ತುಂಬ ಕಡೆ ಹೇಳಿದೆ ಕೆಲವರು ಮಡಿ ಬಗ್ಗೆ ಹೇಳಿ. ಮಡಿ ಅಂತೂ ಶಬ್ದವೇ ಇಲ್ಲ ಸಂಸ್ಥೆಯಲ್ಲಿ. ಏನು ಸಂಸ್ಥೆಯಲ್ಲಿ ಮಡಿ ಅನ್ನೋದಕ್ಕೆ ಶಬ್ದ ಇಲ್ಲ, ಬರೀ ಶುಚಿ ಅಂತ. ಅದರಿಂದ ಅದು ಅದು ಮಡಿ ಅಂದರೆ ಮೂಲತಃ ಶೌಚ ಅಂದರೆ ಇಟ್ಸ್ ಎ ಮೆಂಟಲ್ ಪ್ಯೂರಿಟಿ, ಇಸ್ ದ ಫಸ್ಟ್ ರಿಕ್ವೈರ್ಮೆಂಟ್. ಮನಸ್ಸು ಕೊಳೆ ಆದರೆ ಯಾವ ಧ್ಯಾನವೂ ಇಲ್ಲ, ಯಾವ ಜಪವೂ ಇಲ್ಲ. ಮನಸ್ಸು ಕೊಳೆಯಾಗಿ ಇಟ್ಕೊಂಡು ಮನಸ್ಸು ನಿರ್ಮಲವಾಗಿರಬೇಕು, ಅದಕ್ಕೋಸ್ಕರ ದೇಹ ನಿರ್ಮಲವಾಗಿರಬೇಕು. ಯಾಕಂದರೆ ಪಾತ್ರೆ ಕೆಟ್ಟಿದ್ರೆ ಹಾಲು ಕೆಡುವ ಹಾಗೆ. ಹೀಗೆ ತುಂಬ ದೇಹದ ವ್ಯಾಪ್ತಿಯ ಬಗ್ಗೆ ಎಲ್ಲ ಅಪೂರ್ವ ವಿಷಯಗಳನ್ನು ಕೊಟ್ಟವರು. ಆ ಹೃದಯ ಮಧ್ಯದಲ್ಲಿ ಭಗವಂತನನ್ನು ವಾಯು ಮುಖ್ಯ ಧ್ಯೇಯ ಅಂತ ಭಾಗವತದಲ್ಲಿ ಬರುತ್ತೆ. ಅದನ್ನು ಹೃದಯ ಮಧ್ಯದಲ್ಲಿ ವಾಯುವಿನ ಒಳಗಿರ್ತಕ್ಕಂಥ ಭಗವಂತನನ್ನು ಎಲ್ಲ ವಿಷಯಗಳು ಪುರಾಣದಲ್ಲಿ ಹೇಳಿದ್ದನ್ನು ಕಣ್ಕಟ್ಟುವಂತೆ
ಅದನ್ನು ನಾನು ವಿವರವಾಗಿ ಕೊಟ್ಟವರು ಆಚಾರ್ಯ ಮಂತ್ರರು. ಅದು ಹೇಳಬೇಕಾ? ಹೌದಾ? ತುಂಬ ಸತಿ ಕೇಳಿದ್ದೆಲ್ಲ ಇದೆಲ್ಲಾನು ಕೇಳಿದೆ, ಇನ್ನೊಂದ್ಸತಿ ಕೇಳೋಣ. ಅದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ರಾಮಾಯಣ ಬಿಡುಗಡೆ ಆದಾಗ ತೋರಿಸಿ ಬಂದ ವಿಷಯ ಹೇಳಿ. ವಿಡಿಯೋ ಇದೆ, ವಿಡಿಯೋ ಇದೆ. ಅದು ನಿಜವಾಗಿ ತುಂಬ ವಿಚಿತ್ರವಾದ ಘಟನೆ. ರಾಮಾಯಣ ಪುಸ್ತಕ ವಾಲ್ಮೀಕಿ ಕಂಡ ರಾಮಾಯಣ ಅಂತ ಪುಸ್ತಕದ ಒಂದು ಫಸ್ಟ್ ಪಾರ್ಟು ಬಿಡುಗಡೆ. ಸರಿ, ಬಿಡುಗಡೆ ನೀವು ಮುಂಚಿನ ನಾನು ಭಗವದ್ಗೀತೆ ಉಪನ್ಯಾಸ ಮಾಸ್ತಿ ಹಾಲ್ ಮಾಸ್ತಿ ಭವನದಲ್ಲಿ ಆ ಶಂಕರ್ ಮಠ ರೋಡ್ನಲ್ಲಿ ಮಾಸ್ತಿ ಭವನದಲ್ಲಿ ನಾವು ಉಪನ್ಯಾಸ. ಸರಿ, ಸಂಜೆ 6:30 ಸರಿಯಾಗಿ ನಾನು ಬಂದೆ. 6:30 8 ತನಕ ಏನೋ ಅದು ಉಪನ್ಯಾಸ ಇತ್ತು. 6:30 ನಾನು ಕಾರಿನಿಂದ ಇಳಿದೆ. ಆವಾಗ ಹಾಲ್ನಲ್ಲಿ ಫುಲ್ ಜನ ಕೂತಿದ್ದರು, ಅದರ ಹೊರಗೆ ಕೂಡ ಫುಲ್ ಜನ ಕೂತಿದ್ದರು. ಎಂಟ್ರೆನ್ಸ್ನಲ್ಲಿ ಕಾರಿನಿಂದ ಇಳಿದೆ, ಈ ಯಾರು ಇರಲಿಲ್ಲ ಅದು ಕಾರಿನ ಹತ್ತಿರ, ಅಲ್ಲಿ ಸುತ್ತ ಮರ ಕೂಡ ಇಲ್ಲ. ನಾನು ಒಳಗೆ ಪ್ರವೇಶ ಮಾಡಿ ಅಲ್ಲಿ ಶಟರು ದಾಟಿ ಒಳಗೆ ಹೋಗುವಾಗ ಅಲ್ಲಿ ನನಗೆ ಯಾರು ಇಲ್ಲ, ನನ್ನೊಟ್ಟಿಗೆ ಆಚೆ ಎಲ್ಲ ಜನ. ಆ ಶಟರ್ ದಾಟಿ ನಾನು ಸಭಾಭವನದ ಒಳಗೆ ಕಾಲಿಡುವಾಗ ಆಚಾರ್ಯರು ನೋಡಿದ್ರು, ಯಾರೋ ಪಕ್ಕದಿದ್ದವರು, ಒಂದು ದೊಡ್ಡ ಗಡವ ನನ್ನೊಟ್ಟಿಗೆ ಬರ್ತಾ ಉಂಟು. ಇವತ್ತು ರಾಮಾಯಣ ಬಿಡುಗಡೆ ಬಂದಿದ್ದಾನೆ ಬಿಡ್ರಿ ಅಂದೆ ನಾನು. ನಾನೇನು ಅಪ್ಸೆಟ್ ಆಗಿಲ್ಲ, ಆದರೆ ಅವರಿಗೆ ಏನು ಕುತೂಹಲ, ಸೀದ ನನ್ನೊಟ್ಟಿಗೆ ಬರ್ತಾ ಉಂಟದು. ಸೀದ ಬಂತು, ನಾನು ಡ್ಯಾನ್ಸ್ ಹತ್ತಿದ್ದೆ, ಅದು ಡ್ಯಾನ್ಸ್ ಹತ್ತಿದ್ದೆ, ಡ್ಯಾನ್ಸ್ ಹತ್ತಿ ಹೀಗೆ ಒಂದು ಟೇಬಲ್ ಇಟ್ಟಿದ್ರು ಅಲ್ಲಿ. ಹಾಗೆ ಟೇಬಲ್ನ ಮೇಲೆ ಭಗವದ್ಗೀತೋಪದೇಶದ ಚಿತ್ರ, ಕೃಷ್ಣ ಗೀತೆ ಉಪದೇಶ ಮಾಡಿದವ್ರ ಜನಿಗೆ ಫೋಟೋ ಇಟ್ಟಿದ್ದು, ಅದಕ್ಕೆ ಮಂಗಳಾರತಿ ಮಾಡಿ ನಾನು ಉಪನ್ಯಾಸ ಮಾಡಬೇಕು. ಸೊ ಅಲ್ಲಿ ಆರತಿ ಇಟ್ಟಿದ್ದರು. ನಾನು ಅದರ ಹತ್ತಿರ ಅದು ಬಂತು, ನನ್ನ ಹತ್ರ ನಿಂತಿತ್ತು ಕಡವ. ನಾನು ಯಾವಾಗ